ಹಲ್ಲುಜ್ಜುವ ಪೇಸ್ಟ್ ಎಂದು ತಪ್ಪಾಗಿ ಗ್ರಹಿಸಿ ಇಲಿ ಪಾಷಾಣದ ಪೇಸ್ಟಿನಲ್ಲಿ ಹಲ್ಲುಜ್ಜಿ ತೀವ್ರ ಅಸ್ವಸ್ಥಗೊಂಡಿದ್ದ ವೃದ್ಧೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಒಂದು ತುಂಬ ಖೇದಕರ ಮತ್ತು ಬೇಸರದ ಘಟನೆ ನಡೆದಿದೆ. ಕಾರ್ಕಳ ಕಾಬೆಟ್ಟಿನ ಕಲಾವತಿ 61 ವರ್ಷದ ಪ್ರಾಯದ ತಾಯಿಯವರು ಈ ಒಂದು ಘಟನೆಯಲ್ಲಿ ಜೀವವನ್ನು ತೆತ್ತಿದ್ದಾರೆ. ಅಂದರೆ ಆಗಸ್ಟ್ 22ನೇ ತಾರೀಕಿಗೆ ಅವರು ಅಸ್ವಸ್ಥಗೊಂಡಿದ್ದರು. ಈ ಕುರಿತು ಮನೆ ಮಂದಿ ವಿಚಾರಿಸಿದಾಗ ನಡೆದಿರುವಂತಹ ನೈಜ ಘಟನೆ ಬೆಳಕಿಗೆ ಬಂದಿದೆ. ಕಲಾವತಿಯವರನ್ನು ಕಾರ್ಕಳ ನಗರ ನರ್ಸಿಂಗ್ ಹೋಮ್ಗೆ ಕರೆದೊಯ್ಯಲಾಯಿತು. ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಹೈಟೆಕ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿಂದ ಮಣಿಪಾಲ ಆಸ್ಪತ್ರೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ಅವರು ಒಳರೋಗಿಯಾಗಿ ಅಂದರೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡಿತಾಗಿದ್ದರು. ಸೆಪ್ಟೆಂಬರ್ 1 ಅಂದರೆ ಇವತ್ತು ಬೆಳಗ್ಗೆ 7 ಗಂಟೆಗೆ ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿದೆ. ಅಂದರೆ ಇಲ್ಲಿ ಪಾಪ ಏನೋ ಒಂದು ಮಿಸ್ಟೇಕ್ ಆಗಿದೆ. ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇದು ಮಾಡಿರುವಂಥದ್ದು, ಯಾಕಂದರೆ ಯಾರು ಕೂಡ ಗೊತ್ತಿದ್ದು ತಪ್ಪು ಮಾಡಲ್ಲ. ಅವರು ಪೇಸ್ಟ್ ಅಂತ ಭಾವಿಸಿಕೊಂಡು ಇಲಿ ಪಾಷಾಣದಲ್ಲಿ ಹಲ್ಲುಜ್ಜಿದ್ದಾರೆ, ಅದು ಅವರಿಗೆ ಎಫೆಕ್ಟ್ ಆಗಿದೆ. ಕಾರ್ಕಳದಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ರು, ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ನಂತರ ಮಣಿಪಾಲ ಉಡುಪಿ ಆಸ್ಪತ್ರೆ, ಆ ಬಳಿಕ ಮಣಿಪಾಲ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಆದರೆ ಇಲಿ ಪಾಷಾಣದ ಪೇಸ್ಟ್ನಲ್ಲಿ ಹಲ್ಲುಜ್ಜಿದ 61 ಹರೆಯದ ಕಲಾವತಿಯವರು ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ಈಗ ಖಚಿತಪಡಿಸಿದೆ.